ಹಲೋ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಇವತ್ತು ಗಾಡಿಗೆ ಮುಂದ್ಗಡೆ ಒಂಥರ ಈ ಬ್ಲ್ಯಾಕ್ ಟಿಂಟ್ ಹಾಕ್ಸೋಣ ಅಂತ ಹೋಗ್ತಾಯಿದ್ದೀನಿ. ಈ ಮುಂದ್ಗಡೆ ಎಲ್ ಇ ಡಿದು ಲೈಟ್ ಬರುತ್ತಲ್ಲ, ಸೊ ಅಲ್ಲಿಗೆ. ಸೊ ಇವಾಗ ತಾನೇ ಕಾಲೇಜ್ ಮುಗಿತೋಗ್ರು. ಅಯ್ಯೋ, ಒಂಥರ ಸೈಕ್ ಕ್ಲಾಸ್ಗಳು ಅಂದ್ಕೊಳ್ಳಿ, ಮಾತ್ರ ಕುತ್ಕೊಂಡ್ರೆ ಸೆಕೆ ಬೇರೆನಾ, ತಡ್ಕೊಳಕ್ಕಾಗಲ್ಲ ಕ್ಲಾಸ್ ರೂಮ್ ಒಳಗಡೆ. ಸೊ ಇವಾಗ ಅದೇ ಯೋಚನೆ ಮಾಡ್ತಿದ್ದೆ, ಗಾಡಿಗೆ ಏನಾದರೂ ಒಂದು ಕಡೆ ಸ್ಟಿಕರಿಂಗ್ ಮಾಡ್ಸೋಣ ಮತ್ತೆ ಅಂತ. ಏನಕ್ಕಂದ್ರೆ ರಿಮ್ ಹತ್ರ ಮಾಡಿಸಿದ್ದು ಹೋದ್ಸಲಿ ವಾಷಿಂಗಿಗೆ ಬಿಟ್ಟಿದ್ನಲ್ಲ, ಆ ಪ್ರೆಜೆನ್ ಮಾಡ್ಬಿಟ್ಟವನೆ, ಬ್ರಷ್ ತಗೊಂಡು ಉಜ್ಜವನೆ ಟೈರ್ನ. ಉಜ್ಜಬೇಕಾದ್ರೆ ಆ ರಿಮ್ ಮೇಲಿರೋ ಸ್ಟಿಕ್ಕರ್ಗಳನ್ನೆಲ್ಲ ಉಜ್ಜಾಡ್ಬಿಟ್ಟವನೆ. ಸೊ ಆ ರಿಮ್ ಮೇಲಿರೋ ಸ್ಟಿಕ್ಕರ್ಸ್ಗಳೆಲ್ಲ ಸ್ವಲ್ಪ ಎದ್ದು ಬಂದ್ಬಿಟ್ಟೈತೆ ಆಚೆ. ಸ್ಟಿಕ್ಕರಿಂಗ್ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ಫ್ರಂಟಲ್ಲಿ ಐ ಇದೆಯಲ್ಲ ಎಲ್ ಇ ಡಿದು, ಅದಕ್ಕೆ ಮೋಸ್ಟ್ಲಿ ಮುಂದ್ಗಡೆ ಡೂಮ್ನ ಬಿಚ್ಬೋದೇನೋ ಅಂತ ಅನ್ಕೋತೀನಿ ನನ್ನ ಪ್ರಕಾರ. ಇಲ್ಲ ಹಂಗೆ ಹೆಂಗಾದ್ರೂ ಮಾಡ್ಬೋದು, ಗೊತ್ತಿಲ್ಲ, ನೋಡೋಣ ಬನ್ನಿ ಹೆಂಗೆ ಏನೋ ಅಂತ ಪ್ರೊಸೀಜರು. ಅದನ್ನು ಕೂಡ ಇವತ್ತು ತೋರಿಸ್ತೀನಿ ನಿಮಗೆ. ಇನ್ನು ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ನನಗೆ ಇನ್ನೊಂದು 25 ನಿಮಿಷ ಅನ್ನೋದ್ರು ಬೇಕೇ ಬೇಕು. ಫೋನ್ ಮಾಡಿದ್ದೆ ಅಂಗಡಿಯವ್ರಿಗೆ, ಅದೇ ನಾನು ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸೋದ್ನಲ್ಲ, ಸೇಮ್ ಅದೇ ಅಂಗಡಿಯವಾಗ ಹೋಗ್ತಿರೋದು. ಸೊ ಏತರೋ ರಿವ್ಯೂ ಮಾಡ್ತೀನಿ, ರೇತರು ಇನ್ನೂ ಸ್ವಲ್ಪ ಓಡಲಿ ಅಂತ ಕಾಯ್ತಾಯಿದ್ದೀನಿ ನಾನು. ಇವಾಗ ಎಲ್ಲೋ ಮೋಸ್ಟ್ಲಿ ಅದು ಏತರನ್ನ ನಾವೆಲ್ಲೂ ಲಾಂಗ್ ತೊಗೊಂಡೋಗಲ್ಲ, ಹೋದ್ರೆ ಎಲ್ಲ ಅಲ್ಲಿ ಇಲ್ಲಿ ಮನೆ ಹತ್ರ ಅಷ್ಟೇ. ಸೊ ಅದಕ್ಕೋಸ್ಕರ ಅದಿನ್ನೂ ಓಡಲಿ ಅಂತ ಸುಮ್ಮನೆ ಇದ್ದೀನಿ. ಅದನ್ನೊಂದು 1,000 ಓಡಿದ್ರೆ ರಿವ್ಯೂ ಮಾಡ್ತೀನಿ ಅದನ್ನು ಕೂಡ. ಸುಮ್ಮನೆ ತೊಗೊಂಡಿದ ತಕ್ಷಣ ರಿವ್ಯೂ ಮಾಡಬಾರ್ದಲ್ವಾ, ಓಡಿಸಿ ಹೆಂಗಿದೆ ಅಂತ ನೋಡ್ಬಿಟ್ಟು ಮಾಡಬೇಕು. ಹಾಯ್ ಬ್ರೋ, ಒಳಗಡೆ ಹಾಕ್ಲಾ? ಅಪ್ಪ ಹಿಂದೆಂದ ಯಾರಾದ್ರು ಹೊಡೆದಿಡ್ದವ್ರು ಗುರು. ಸಾಕನ್ಸುತ್ತೆ ಇಷ್ಟ. ಸೊ ಇನ್ನೇನು ವರ್ಕ್ ಶುರು ಆಗುತ್ತೆ. ಸೊ ಗೈಸ್, ಇವಾಗ ಫ್ರಂಟ್ ಪಾರ್ಟ್ನ ಬಿಚ್ಚಿದ್ದೀವಿ. ಏನಕ್ಕೆ ಇದನ್ನು ಬಿಚ್ಚಿದ್ದೀವಿ ಅಂತಂದರೆ, ಈ ಫ್ರಂಟ್ ಐ ಏನಿದೆ ಅದನ್ನು ನೀಟಾಗಿ ಹಾಕ್ಬೇಕು. ಏನಕ್ಕೆ ಅಂತಂದರೆ ಅದು ಬರೀ ಮುಂದ್ಗಡೆ ಮಾತ್ರ ಕಟ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಒಳಗಡೆಯಿಂದ ಪೂರ್ತಿ ಫಿನಿಷಿಂಗ್ ಕೊಡೋಣ ಅಂದ್ಬಿಟ್ಟು ಇದು ಪೂರ್ತಿ ಬಿಚ್ಚಿದ್ದೀವಿ. ಒಳ್ಳೆ ಬ್ರೈನ್ ಥರ ಕಾಣಿಸ್ತೈತಿದೆಲ್ಲ. ಸೊ ಅಲ್ಲಿ ನೋಡಿ, ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದೇ ನಮ್ಮ ಪಾರ್ಟಿದು ಸದ್ಯಕ್ಕೆ. ಎಲ್ಲ 3-4 ಪೀಸ್ ಆಗ್ಬಿಟೈತೆ, ಇದೇ ಅಂದಿದ್ದು ನಾನು. ಸೊ ಇಲ್ಲಿಂದ ನಾವು ಇದನ್ನು ಹಿಂಗೆ ಕಟ್ ಮಾಡಿಕೊಂಡ್ರೆ ಬರೀ ಮೇಲ್ಗಡೆ, ಸೊ ಇಲ್ಲಿ ಮೇಲ್ಗಡೆ ಎಲ್ಲ ಒಂಥರ ಕಾಣಿಸುತ್ತೆ. ಸೊ ಅದಕ್ಕೆ ಫುಲ್ಲು ಇದನ್ನು ಹಾಕ್ಬಿಡೋಣ ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ಎಲ್ಲನೂ ಬಿಚ್ಚಿದ್ದೀವಿ.
ಗೈಸ್ ಇವಾಗ ಎರಡೂ ಕೂಡ ಸ್ಟಿಕರಿಂಗ್ ಮಾಡಿದ್ದಾ ಇದು. ಸ್ಟಿಕರಿಂಗ್ ಅಂದರೆ ಅದೇ ಲ್ಯಾಮಿನೇಷನ್ ಥರ. ಸೊ ಇಲ್ಲಿ ಒಳಗಡೆ ಫಿಕ್ಸ್ ಮಾಡ್ತಾ ಇದ್ದೀವಿ. ಸೊ ಇದು ಇವಾಗಿರೋ ಸದ್ಯಕ್ಕೆ ಫಿನಿಷಿಂಗ್ ಒಂಥರ ಫುಲ್ ಬ್ಲ್ಯಾಕ್ ಆಗಿದೆ. ಗಾಡಿ ಆನ್ ಮಾಡಿದ್ಮೇಲೆ ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ಅದು ತೋರಿಸ್ತೀನಿ ಇವಾಗ. ಸೊ ಆದರೆ ಇದೊಂದು ಸ್ಟಿಕ್ಕರಿಂಗ್ ಇದು. ಸೊ ಇವಾಗ ಆದರೆ ಇದೊಂದು ರಿಮ್ ಸ್ಟಿಕ್ಕರು, ಇದೊಂದು ಸೈಡ್ ಹಾಕ್ಸೋಣ. ಇಬ್ಬರು ಇದು ಹಾಕ್ಬೋದಾ? ಆಗುತ್ತಾ ಇವಾಗ? ಅಂದರೆ ಹಾಂ ಹಾಂ ಓಕೆ. ಸೊ ನಾನು ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ, ರಿಮ್ಮಲ್ಲಿ ಉಜ್ಬಿಟ ಅಂತ ಇದೆ ನೋಡಿ, ಇಲ್ಲಿ ಎಲ್ಲ ಹೋಗ್ಬಿಟ್ಟಿದ್ದು. ಆನ್ ಮಾಡ್ಲಾ? ಸೊ ನೀವಿಲ್ಲಿ ನೋಡ್ಬೋದು ಲೈಟ್ ಏನು ಅಷ್ಟು ಡಿಮ್ ಆಗಿಲ್ಲ, ಬಟ್ ಓಕೆ ಚೆನ್ನಾಗಿ ಕಾಣಿಸುತ್ತೆ ಬಿಸಿಲಲ್ಲಿ, ಅಂದರೆ ಬೆಳಕಲ್ಲಿ. ಸೊ ಇದನ್ನು ಬಿಚ್ಚೋದಕ್ಕೆ ಇಲ್ಲಿ ಇದೊಂದು ಸ್ಕ್ರೂ ಬರುತ್ತೆ, ಇಲ್ಲೊಂದು ಮೇಲ್ಗಡೆ ಎರಡು, ಆಮೇಲೆ ಅದ್ರ ಇದರಲ್ಲಿ ಈ ಸೈಜ್ ಅಂದರೆ ಇದ್ರ ಮೇಲ್ಗಡೆ ಈ ಪ್ರೊಜೆಕ್ಟರ್ ಲೈಟ್ ಬರುತ್ತಲ್ಲ ಅದ್ರ ಮೇಲ್ಗಡೆ ಒಂದು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಅದ್ರ ಬ್ಯಾಕ್ ಸೈಡಲ್ಲಿ ಇನ್ನೂ ಎರಡು ಸ್ಕ್ರೂ ಇದೆ. ಬಿಚ್ಚೋಕ್ಕೆ ಟೆಕ್ನಿಕ್ ಗೊತ್ತಿದ್ರೆ ಆರಾಮಾಗಿ ಬಿಚ್ಚಿಬಿಡ್ಬೋದು ಇದನ್ನು, ಏನು ಸಾಹಸ ಮಾಡೋಂಗಿಲ್ಲ. ಸೊ ಇನ್ನೊಂದು ಸರ್ವಿಸಿಗೂ ಕೂಡ ಸ್ವಲ್ಪ ಟೈಮ್ ಆಗಿದೆ. ಯಾವಾಗ ಬೇಗನೆ ಸರ್ವಿಸ್ ಮಾಡಿಸಿದೆ ಸರ್ವಿಸಿಗೆ ಬಿಡೋಣ ಅಂತ ನೋಡೋಣ. ಆದರೆ ಎಲ್ಲರೂ ಲೋಕಲ್ಗಲ್ಲೇ ಬಿಡ್ತೀನಿ ಗೊತ್ತಿರೋರು ಅಂದರೆ, ಅಂದರೆ ನಾನೇ ಇಂಜಿನ್ ಆಯಿಲ್ ಬ್ರೇಕ್ ಪ್ಯಾಡ್ಸ್ ಎಲ್ಲ ತೊಗೋಬೇಕು, ಫ್ರೆಂಟ್ ಬ್ರೇಕ್ ಪ್ಯಾಡ್ ಅಲ್ಲಿ ಚೇಂಜ್ ಮಾಡಬೇಕು. ಆಮೇಲೆ ಬಿಟ್ಟರೆ ಮಾಮೂಲಿ ಬಿಡು, ಇನ್ನೆಲ್ಲ ಜನರಲ್ ಸರ್ವಿಸೇ. ಸೊ ಅದನ್ನು ಮಾಡಿಸೋಣ. ಶೋರೂಮಲ್ಲಿ ಬೇಡ ಅಂತ ಯೋಚನೆ ಮಾಡ್ತಿದ್ದೀನಿ, ಸುಮ್ಮನೆ GST ಎಲ್ಲ ಹಾಕ್ಬಿಟ್ಟು ಸರಿಯಾಗಿ ಬ್ಲೇಡ್ ಇಳಿತಾರೆ. ಸೊ ಗೈಸ್ ಇನ್ನೇನು ಫಿನಿಷಿಂಗ್ ಅಂದರೆ ಎಲ್ಲ ನೀಟಾಗಿ ಸೆಪ್ರೇಟ್ ಮಾಡ್ತಿದ್ದಾರೆ, ಇದು ಮುದ್ದಾದ್ಮೇಲೆ ಮತ್ತೆ ಸಿಗ್ತೀನಿ ನಿಮಗೆ. ಸೊ ಗೈಸ್ ಮುಗೀತು, ನೀಟಾಗೆಲ್ಲ ಸೆಟ್ಔಟ್ ಮಾಡಿದ್ದೀವಿ, ಇನ್ನೊಂದ್ಸಲಿ ತೋರಿಸ್ಬಿಡ್ತೀನಿ ನಿಮಗೆ. ಎಲ್ಲಪ್ಪ ಅಕ್ಕಿ ಇಲ್ಲೈತೆ ನೋಡಿ. ಇಲ್ಲಿ ಆನ್ ಮಾಡಿದಾಗ ಆ್ಯಸ್ ಯೂಶ್ವಲ್ ನಾರ್ಮಲ್ ಆಗೇ ಬರುತ್ತೆ, ಬಟ್ ಆಫ್ ಮಾಡಿದ ತಕ್ಷಣ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ. ಅಂದರೆ ನಿಮಗೆ ವೀಡಿಯೋಲಿ ನೋಡ್ಬೇಕಾದ್ರೆ ಇಲ್ಲಿ ಒಳಗಡೆ ಏನೂ ಇಲ್ವೇ ಇಲ್ವೇ ನನ್ನ ಹತ್ರ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ನನಗೂ. ಬಟ್ ಆನ್ ಮಾಡಿದಾಗ ನೋಡಿ ಈ ಥರ ಬರುತ್ತೆ. ಸೊ ಇನ್ನು ರಿಮ್ ಸ್ಟಿಕ್ಕರಿಂಗು ಸದ್ಯಕ್ಕೆ ಇವಾಗ ಬೇಡ, ಸರ್ವಿಸ್ ಎಲ್ಲ ಮಾಡಾದ್ಮೇಲೆ ಎಲ್ಲ ಒಟ್ಟಿಗೆ ಮಾಡಿಸ್ಬಿಟ್ಟು ಲಾಸ್ಟಲ್ಲಿ ಸ್ಟಿಕ್ಕರಿಂಗ್ ಮಾಡ್ಸೋಣ ಅಂತ. ಯಾಕಂದರೆ ಸೈಜು ವೇರಿಯೇಷನ್ ಆಗಿಬಿಡುತ್ತೆ ಅಂತಂದರು ಬ್ರೋ. ಸೊ ಸರಿ ಅಂದ್ಬಿಟ್ಟು ಎಲ್ಲ ಸರ್ವಿಸ್ ಎಲ್ಲ ಮುಗಿಸಾದ್ಮೇಲೆ ಲಾಸ್ಟಲ್ಲಿ ಸ್ಟಿಕ್ಕರಿಂಗ್ ಮಾಡೋಣ ಅಂತ ಇವಾಗಿರೋ ಪ್ಲ್ಯಾನು. ಸೊ ಹೆಲ್ಮೆಟ್ದು ಕೂಡ ಕೇಳಿದೆ, ಏನು ಬ್ರೋ ಹೆಂಗಾದ್ರೂ ಒಂದು ಸ್ವಲ್ಪ ಸೊಲ್ಯೂಷನ್ ಕೊಡಿ ನೀವೇ ಅಂತ. ಅವರು ಬ್ರೋ ಮಾಡ್ಸಂಗಿದ್ರೆ PPFA ಮಾಡಿಸ್ಕೊಂಬಿಡಿ, ಲ್ಯಾಮಿನೇಷನ್ ಎಲ್ಲ ಮಾಡಿಸ್ಕೊಳಕ್ಕೆ ಹೋಗ್ಬಿಡಿ, ಸುಮ್ಮನೆ ಯಾಕೆ ಅದೆಲ್ಲ ಸುಮ್ಮನೆ ಸ್ಕ್ರಾಚಸ್ ಥರ ಆಗಿಬಿಡುತ್ತೆ. ಸೊ ಬೆಟರ್ ನೀವು PPFA ಮಾಡಿಸ್ಕೊಳ್ಳಿ, ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, 450 ಏನು ಆಗುತ್ತೆ ಅಂದರು. ಬಟ್ ಬೆಸ್ಟಿಗೆ ಇರೋದು ಅದು ಅವ್ರು ಹೇಳಿದ್ದು ಕರೆಕ್ಟಾಗಿ ಇತ್ತು, ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಬಟ್ ಸ್ಟಿಲ್ ಅದು ಹೆಂಗೆ ಅಂತಂದರೆ ಆ್ಯಂಟಿ ಸ್ಕ್ರ್ಯಾಚು, ಧೂಳು ಬಿದ್ದರೂ ಕೂಡ ಹಿಂಗೆ ಒಂದು ಒದ್ದೆ ಬಟ್ಟೆಲಿ ಒರೆಸಿದ ತಕ್ಷಣ ಹೋಗ್ಬಿಡುತ್ತೆ, ಅದು ಜಾಸ್ತಿ ಹೊತ್ತೆಲ್ಲ ಏನು ಇರೋಲ್ಲ. ಸೊ ನನ್ನ ಗೋಪುರಲ್ಲಿ ಬರೀ 1% ಇದೆ. ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಗೈಸ್, ನಿಮಗೆಲ್ಲ ಅಪ್ಡೇಟ್ಸ್ ಅದ್ರಲ್ಲಿ ಸಿಗ್ತಾ ಇರುತ್ತೆ. ಸೊ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ. ಸೊ ನಾನು ಎಲ್ಲೇ ಹೋದರೂ ಏನೇ ಅಂದರೆ ನನ್ನ ಗಾಡಿದ ಏನೇನು ಮಾಡ್ತೀನಿ, ಎಲ್ಲೆಲ್ಲೋ ಯಾವುದಾದ್ರೂ ಜಾಗಕ್ಕೆಲ್ಲರೂ ಹೋದಾಗ ಅದು ಲೊಕೇಶನ್ ಎಲ್ಲ ಅಲ್ಲಿ ಟ್ಯಾಗ್ ಮಾಡ್ತಿರ್ತೀನಿ. ಸೊ ನಿಮಗೂ ನೀವು ಕೂಡ ನೋಡ್ಬೋದು, ನೀವು ಕೂಡ ಹೋಗ್ಬೋದು. ಸೊ ಇಷ್ಟು ಹೇಳ್ತಾ ಅಂಕಲ್, ಸೊ ಇಷ್ಟು ಹೇಳ್ತಾ ನಾನು ನನ್ನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾನು ನಿಮ್ಗೆ ಒಂದು ಹೊಸ ವ್ಲಾಗ್ ಒಂದು ಹೊಸ ಕಂಟೆಂಟ್ ಜೊತೆ ಸಿಗ್ತೀನಿ. ಸೊ ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್, ಸಿ ಯು, ಬೈ ಬಾಯ್.